ಕಣ್ಣಿಗೆ ನೋಡೋಕ್ಕೆ ಸಾಮಾನ್ಯ ಅಂತ ಅನಿಸಿದ್ರು ಅಸಾಮಾನ್ಯವಾದಂತಹ ವಿಡಿಯೋ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ಸೊ ಇಲ್ಲಿ ನಾವು ಜೀವನದಲ್ಲಿ ಕಲಿಯೋದೊಂದಿದೆ, ತಿಳ್ಕೊಳ್ಳೋದೊಂದಿದೆ, ಅದಕ್ಕೆ ಉದಾಹರಣೆ ಇದು ಅಂತ ಹೇಳ್ಬೋದು. ಸೊ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ವಿಜಯನಗರ ಜಿಲ್ಲೆಯ ದರ್ಶನ್ ಅವರ ಅಭಿಮಾನಿಗಳು. ಇವರು ವಿಜಯನಗರ ಜಿಲ್ಲೆಯಿಂದ ಅಂಜನಾದ್ರಿ ಬೆಟ್ಟದವರೆಗೂ ಪಾದಯಾತ್ರೆ ಮಾಡಿದ್ದಾರೆ, ಮಾಲೆ ಹಾಕ್ಸಿದ್ದಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಕೇಳ್ತಾ ಇರೋದು ಅಲ್ಲಿ ಮಾಲೆ ಹಾಕ್ಸ್ತಾರೆ ಅನ್ನೋದನ್ನ. ಸೊ ಬೆಳಗ್ಗೆ 4 ಗಂಟೆಗೆ ಹೊರಟ್ರಂತೆ ಇವರೆಲ್ಲರೂ, ಸಂಜೆ 4 ಗಂಟೆಗೆ ರೀಚ್ ಆದ್ರಂತೆ. ಇವರ ಉದ್ದೇಶ ದರ್ಶನ್ ಅವರ ಗೆಲುವು, ಕ್ರಾಂತಿ ಗೆಲುವು, ಅವರ ಏಳ್ಗೆ, ಟೋಟಲಿ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಸ್ಪೆಷಲ್ ಅನಿಸಿದ್ದು, ನೋಡೋಕ್ಕೆ ಸಾಮಾನ್ಯ ಅಂದರೂ ಅಸಾಮಾನ್ಯ ಅಂತ ಅನಿಸಿದ್ದು ಇವ್ರ ಜೊತೆಲಿರೋ ಆ ಒಂದು ಪುಟ್ಟ ಮಗು. ಆಯಿತಾ, ಈ ಮಗು ಎಷ್ಟು ವಯಸ್ಸಿರ್ಬೋದು, ತುಂಬ ಪುಟ್ಟ ಮಗು, ಇದು ಕೂಡ ಪಾದಯಾತ್ರೆ ಮಾಡಿದೆಯಂತೆ, 50 ಕಿಲೋಮೀಟರ್ಗೂ ಜಾಸ್ತಿ. ಆಯಿತಾ, ಎಷ್ಟು ಪುಟ್ಟ ವಯಸ್ಸಲ್ಲಿ ಹೇಗೆ ಸಾಧ್ಯ ಆಯಿತು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಏನು ರೀಸನ್ ಇರ್ಬೋದು ಅಂತ. ಜೀವನದಲ್ಲಿ ನಾವು ಮಾಡಲೇಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಬಲವಾಗಿದ್ದಾಗ ನಮ್ಮ ಕಣ್ಣು ಮುಂದೆ ದೊಡ್ಡ ಬಂಡೆ ಇದ್ದರೂ ಕೂಡ ಅದನ್ನು ನಾವು ಚುಟ್ಕೆ ಹೊಡೆಯೋದ್ರಲ್ಲಿ ಪುಡಿ ಮಾಡಿಬಿಡ್ತೀವಿ. ಅಂತಹ ಒಂದು ಭಕ್ತಿ, ಆ ಭಕ್ತಿಲಿರೋ ಶಕ್ತಿ, ಅವೆರಡರ ನಡುವೆ ದರ್ಶನ್ ಅವ್ರ ಮೇಲಿರೋ ಅಭಿಮಾನ, ಈ ಪುಟ್ಟ ವಯಸ್ಸಲ್ಲಿರೋ ಆ ಮಗುವಿನಲ್ಲಿ ನಾವು ನೋಡ್ತಾ ಇದ್ದೀವಿ. ನಿಜ ಹೇಳಬೇಕು ಅಂದರೆ ಈ ಹುಡುಗನಲ್ಲಿರೋ ಅಷ್ಟು ಆ ಇಚ್ಛಾಶಕ್ತಿ ದೊಡ್ಡವರಲ್ಲೂ ಇರಲಾಗುತ್ತಾ? ಏನಾದರೂ ಮಾಡಿ ಅಂದರೆ ಅಥವಾ ಮಾಡಬೇಕು ಅಂತ ಹೊರಟ್ರೆ, ಅಯ್ಯೋ ನಾನು ದಪ್ಪ ಇದ್ದೀನಿ, ಅಯ್ಯೋ ನಾನು ಸಣ್ಣ ಇದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕೈಲಿ ಆಗುತ್ತಾ, ನನ್ನ ಕೈಲಿ ಆಗಲ್ಲ, ಈ ರೀತಿ ಮಾತುಗಳೇ ಕೇಳಿ ಬರ್ತಾ ಇರತ್ತೆ. ಅಂಥದ್ರಲ್ಲಿ ಇಷ್ಟು ಪುಟ್ಟ ವಯಸ್ಸಲ್ಲೇ ಏನೋ ಯೋಚನೆ ಮಾಡಿದೆ, ಅವ್ರಗಳ ಜೊತೆ ಹೆಜ್ಜೆ ಹಾಕಿದೆಯಲ್ಲ ಮಗು, ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ. ಇವರ ಇಚ್ಛಾಶಕ್ತಿಗಳೆಲ್ಲ ಭಗವಂತ ಎಕ್ಸ್ಪೆಕ್ಟೇಷನ್ಗೂ ದಾಟಿ ಕರುಣಿಸ್ಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತಾ, ಇದೇ ಡಿಸೆಂಬರ್ 10 ಕ್ರಾಂತಿ ಹಾಡು ಬಿಡುಗಡೆ ಆಗ್ತಾ ಇದೆ ಡಿ ಬೀಟ್ಸಲ್ಲಿ, ಮಿಸ್ ಮಾಡಿದೆ ನೋಡಿ. ಅದೇ ರೀತಿ ಜನವರಿ 26 ಕ್ರಾಂತಿ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಥಿಯೇಟರ್ನಲ್ಲಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.